ಕಾಯಕಯೋಗಿ ಸಮೂಹ ಸಂಸ್ಥೆ ಸಹಯೋಗದಲ್ಲಿ ಇಂದು ಕಾಯಕಯೋಗಿ ಸಹಕಾರ ಸಂಘದ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಕಾಯಕಯೋಗಿ ಸಹಕಾರ ಸಂಘದ ನಿರ್ದೇಶಕರಾದ ಎಂ ಶಿವಕುಮಾರ್ ರವರ ಜೊತೆ ಮುಖ್ಯ ಅತಿಥಿಗಳು ಸೇರಿ ದೀಪ ಬೆಳಗಿ ಶಿವಕುಮಾರ ಮಹಾಸ್ವಾಮೀಜಿರವರ ಫೋಟೋಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿ, ಎಲ್ಲ ವರ್ಗದವರಿಗೂ ಆರ್ಥಿಕವಾಗಿ ನೆರವಾಗಬೇಕು ಎನ್ನುವ ದೃಷ್ಟಿಯಿಂದ ಕಾಯಕಯೋಗಿ ಸಹಕಾರ ಸಂಘವನ್ನು ತೆರೆದಿದ್ದೇವೆ. ಸಾಲ ಸೌಲಭ್ಯ ಸಿಗದೆ ಎಷ್ಟೋ ಜನ ನಿರುದ್ಯೋಗಿಗಳಾಗಿದ್ದಾರೆ. ನಿರುದ್ಯೋಗವನ್ನು ತೊಲಗಿಸಬೇಕು, ಎಲ್ಲರಿಗೂ ಉದ್ಯೋಗ ಕಲ್ಪಿಸಬೇಕು ಅನ್ನುವುದೇ ನಮ್ಮ ಉದ್ದೇಶ. ವ್ಯಾಪಾರಸ್ಥರಿಗೆ ಕೃಷಿ ಚಟುವಟಿಕೆಗಳನ್ನು ಮಾಡುವಂತಹ ರೈತಾಪಿ ವರ್ಗದವರಿಗೆ ಸಾಲ ಸೌಲಭ್ಯ ಕಲ್ಪಿಸುವಂತಹ ಕೆಲಸವನ್ನು ಮಾಡುತ್ತೇವೆ ಎಂದರು. ಕಾರ್ಯಕ್ರಮದಲ್ಲಿ ಸವಿತ ಸಮಾಜದ ರಾಜ್ಯ ಸಂಚಾಲಕರಾದ ವಿ ಆಂಜನಪ್ಪ, ಮುಖ್ಯ ಪ್ರವರ್ತಕರಾದ ಎಚ್ಪಿ ಅಪರ್ಣ, ಕೌಡ್ಲೆ ಚನ್ನಪ್ಪ, ಮಂಜುಳಾ, ರತ್ನ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.